ಬಿಟ್ಟಿಯ ಮಹಾಭಾರತ ನೋಡಿ ದೈವ ಪಾಂಡವರ ಐದರಲ್ಲಿ ಹುಟ್ಟಿದ್ರು ಅವ್ರ ತಂದೆ ಹೆಸರು ಹೇಳಿದ್ಯಾ ಅವ್ರು ಯಾವ್ಯಾವ ಮಂತ್ರ ಹುಟ್ಟಿದ್ರು ಅಂತ ಹೇಳಿದ್ಯಾ ಒಳ್ಳೆ ಅವ್ರ ಹೆಸರು ಹೇಳಿದ್ಯಾ ಐದು ಮಂದಿ ಪಾಂಡವರ ಹೆಸರು ನೀವು ಲಡದು ಸಾಬ ನೂರಾವತ್ತು ಮಂದಿ ಕೌರವ್ರ ಗಡಿಯಾಗ ಹುಟ್ಟ್ಯಾರಂತ ಹೇಳಿದ ಇವರವ್ರು ಇವರಿಗೆ ಅವ್ರಿಗೆ ಹುಟ್ಟಿಲ್ಲ ಅಂತ ಬಾಯಿ ಮಾಡಿದ ಹೆಚ್ಚಿಗಿದ್ರೆ ಬಹಳ ತಗೋಲ್ಲ ಅಷ್ಟ ತಿಳ್ಕೋಬೇಕು ಶ್ರಮಣ ನೀ ಬಾಯಿ ಮಾಡಿ ಬಂಡಲ್ ಹಾಹು ರಾವ್ ನನಗಾಗ್ಬೇಕಾಗಿಲ್ಲ ಕೊಂತ ಕೇಳಿದಾಗ ವಿಷಯ ತಿಳಿಬೇಕ ಮಂದಿ ಗಿಡದ ಅವ್ರು ಓದ್ದಂಗ ಆಗಿರ್ಬೇಕು ಅವ್ರು ಮನವರಿಕೆ ಆಗಿರ್ಬೇಕು ರಾಗ ಮಾಡಿರಿ ಬರೋಬ್ಬರಿ ನಾಲ್ಕು ಮೂವತ್ತೈದಾಗೆ ಯಾಕ್ರಿ ದೈವ ನಾಲ್ಕು ಮೂವತ್ತೈದಕ್ಕೆ ಯಾವ ರಾಗ ಮಾಡ್ತಾರೆ ಆ ರಾಗ ಹಚ್ಚಬೇಕಾದ್ರೆ ಸರಣಿ ಬಿಡಿಸ್ಬೇಕು ಅಂದ್ರ ನೀ ಗಂಡಸಿನ ಮಗ ಇಲ್ಲಂದ್ರ ಪಕ್ಕ ಹೆಂಗಸಿನ ಮಗ ಡೋಂಗಿ ವಸನೆ ನನಗೆ ಬೇಕಾಗಿಲ್ಲ ನೂರಾವತ್ತು ಮಂದಿ ಕೌರವ್ರ ಹೆಸರು ಹೇಳ್ಬೇಕ ಮುಂದಿನ ಪಾಳೆ ಕಾಣಬೇಕು ಇನ್ನೊಂದು ಪಾಳೆ ಸಾರಾಂಶ ನೆಕ್ಸ್ಟ್ ಪಾಳೆ ಜಾನಪದ ಯಾಕ್ರೇನ ಪಾಂಡವರ ಕೌರವರಿಗೆ ನೀ ಕದನ ಹಚ್ಚಿದಿ ಪಾಂಡವರು ಈ ಹುಡುಗ್ಯಾರ ಇಲ್ಲಿಂದ ಹಸ್ತಿನಾಪುರಕ್ಕೆ ಕರ್ಕೊಂಡು ಬರ್ಬೇಕಾದ್ರ ಪಾಂಡವ ರಾಜ ಸಾಯ್ಬೇಕು ಅಡವಿಯೊಳಗ ಅವನ ಅಂತಿಮ ಸಂಸ್ಕಾರ ಆದ್ಮ್ಯಾಗ ಭೀಷ್ಮಾಚಾರಿ ಅಡವಿಗೆ ಬಂದವ ಕರ್ಕೊಂಡು ಹೋಗ್ಬೇಕು ಆಮ್ಯಾಗ ಅಲ್ಲಿ ಆಟ ಪಾಠ ಕಬರ್ಗಿಬ್ರೇನೋ ತಪ್ಪೇತಿ ನೋಡೋಣ ಕಣವಿ ಮಣ್ಣಾಪುರ ಎಲ್ಲಿದೋದ ಎಲ್ಲಿ ಹಾಡ ಕತ್ತಿ ಮಹಾಭಾರತದ ವಿಸ್ತಾರ ವಿಷಯ ಹಾಡ ವಿಷಯ ಹಾಡ ಕೇಳ ಈಗ ಪಾಂಡವ ರಾಜ ಐದು ಮಂದಿ ಮಕ್ಕಳದು ಮಂತ್ರದಿಂದ ಆ ಐದು ಮಂದಿ ಮಕ್ಕಳನ್ನ ಶತಸ್ರು ಅಡವಿಯೊಳಗೆ ನೋಡಿ ಸಂತೋಷ ಅವಾಗ ಶೃಂಗಾರ ಮಾಡಿಕೊಂಡಂತ ಮಾದ್ರಿ ದೇವಿ ಮ್ಯಾಗ ಮನಸ್ಸು ಮಾಡಿ ಅಕ್ಕಿನ ಮುಟ್ಟಿ ಹೆಂಗ ಸತ್ತ ಕೇಳ ವಿಷಯ ಕೇಳ್ತಾರೆ ಬೊಂಬೈ ಮಠ ಮಾರವನ ಜುಮ್ 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 ಅಂತ ಮೈಯಾಗ ಮಾತೇಶ್ಯ ಯಾರ ಇದ್ದಿದ್ರೆ ನೋಡ್ತಿದ್ಯ ಅದ ಹೌಳಿನ ಬೇರೆ ಒಬ್ರು ಎದ್ದು ಹೋಗಿದ್ದಿಲ್ಲ ಇದು ಸಿರಿಯಾರಿ ಹೇಳೋದು ಕೂಡ ಹಾಡೋದೊಂದು ಉದಾಹರಣೆ ಬಾರಿ ಕೂಡ ಏ ಮಾದ್ರಿ ಹಿಂಗ ಮಾಡ್ತಿ ನೋಡಿ ಮಾದ್ರಿ ದೇವಿ ಹೇಳ್ತಾಳ ಏ ಪಾಂಡೋ
ಅದಕ್ಕೆಲ್ಲ ಯಾಕಣ್ಣ ನಿನ್ನ ಅಯ್ಯನ ಯಾರು ಕೊಡ್ಕಳಸ್ತಾರೆ ಹೇಳ ನಮ್ಮ ರಾಜು ಕಾಳಿ ಕೊಟ್ಟಿ ಕೊಡ್ಕಳಸ್ತಾರೆ ನಿಮ್ಗೆ ಸವಾಲು ಬಂದ್ರಿಗೆ ಲಾಯಕ್ ಇಲ್ಲೇನ ಯಾಕ್ರೇ ಜೀವ ಹೊಂಗೈತಿ ಮುಟ್ಟು ವ್ಯಾಡೋ ಜೀವ ಹೊಂಗೈ ಮಾದರಿ ದೇವಿ ಅಂತಾಳ ನನ್ನ ಮುಟ್ಟು ಬ್ಯಾಡ ಚಿಂತಾಮಣಿ ಶಾಪ ಐತಿ ನನ್ನ ಮುಟ್ಟಿದ್ರೆ ನಿನ್ನ ಜೀವ ಹೊಂಗೈತಿ ಆದ್ರೂ ಕೇಳಂಗಿಲ್ಲ ಹೋಗಿ ಮುಟ್ಟಿ ಶಟ್ಟಿತೈತಿ ಏ ಮಾದರಿ ಹಿಂಗ್ಯಾಕ ಮಾಡ್ತಿ ನನ್ನ ನೋಡಿ ಓಡ ಕಂತಿ ನಿನ್ನ ಮ್ಯಾಲ ಮನಸಾಗೇತಿ ಈಗ ಬಲ್ಲಿ ಕೈಗೆ ನಿನ್ನ ನಡುವು ಜೀವಾ
ಗೆಂಜರ್ ಚಾಟ Thank you.
ಹರಿ 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 ಎರಡು ಪದ ಜೀವನದಾಗ ಮೂರ್ಲಿ ಬೆಳಗಿರುತ್ತೆ.